ಕೆಲವು ಸಿನಿಮಾಗಳ ಕೆಲವು ಪಾತ್ರಗಳು ಹೀರೋ ಹೀರೋಯಿನ್ ಪಾತ್ರಕ್ಕಿಂತ ಪರಿಣಾಮಕಾರಿಯಾಗಿರುತ್ತೆ. ತೆರೆ ಮೇಲೆ ಆ ಪಾತ್ರ ಕೆಲವೇ ನಿಮಿಷ ಬಂದರೂ ಸಹ ಸಿನಿಮಾ ನೋಡುವಂಥ ಪ್ರೇಕ್ಷಕ ಆ ಪಾತ್ರನ ಯಾವತ್ತೂ ಮರೆಯೋದಿಲ್ಲ. ಟಗರು ಸಿನಿಮಾದಲ್ಲಿ ಒಂದು ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಇದೆ, ಕಾನ್ಸ್ಟೇಬಲ್ ಸರೋಜಾ ಅಂತ. ಆ ಪಾತ್ರ ಇರೋದು ಸಿನಿಮಾದ ಕೆಲವೇ ಕೆಲವು ದೃಶ್ಯಗಳಲ್ಲಿ ಮಾತ್ರ, ಆದರೂ ಸಹ ಆ ರೋಲನ್ನು ಎಲ್ಲರೂ ಮೆಚ್ಕೊಂಡಿದ್ದಾರೆ. ಕಾನ್ಸ್ಟೇಬಲ್ ಸರೋಜಾ ಪಾತ್ರ ಒಬ್ಬ ಹೀರೋಯಿನ್ ಪಾತ್ರ ಅಲ್ಲ, ಅದು ಕೇವಲ ಶಿವಣ್ಣನ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡೋ ಹುಡುಗಿಯ ಪಾತ್ರ. ಇಂಥ ಸಣ್ಣ ಪಾತ್ರ ಈಗ ಸಿನಿಮಾ ನೋಡಿದ ಎಲ್ಲರ ಗಮನ ಸೆಳೆದಿದೆ, ಹಾಗೂ ಆ ರೋಲಲ್ಲಿ ಆ್ಯಕ್ಟ್ ಮಾಡಿರೋಂಥ ನಟಿ ಯಾರು ಅಂತ ಎಲ್ಲರೂ ಸರ್ಚ್ ಮಾಡ್ತಾ ಇದ್ದಾರೆ. ನೀವೇನಾದರೂ ಅವರನ್ನ ಸರ್ಚ್ ಮಾಡ್ತಿದ್ರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಟಗರು ಸಿನಿಮಾದಲ್ಲಿ ಕಾನ್ಸ್ಟೇಬಲ್ ಸರೋಜಾ ಪಾತ್ರನ ಮಾಡಿರೋದು ತ್ರಿವೇಣಿ ರಾವ್ ಅನ್ನೋರು. ಬೆಂಗಳೂರಿನ RR ನಗರದಲ್ಲಿ ನೆಲೆಸಿರುವಂಥ ತ್ರಿವೇಣಿ ಕನ್ನಡದ ಕಿರಾತಕದಲ್ಲಿ ಕೆಲ ದೃಶ್ಯಗಳಲ್ಲಿ ಬಂದು ಹೋಗ್ತಾರೆ. ಇನ್ನು ಮಾಡೆಲಿಂಗ್ ಮಾಡ್ತಿದ್ದಂಥ ತ್ರಿವೇಣಿ ರಾವ್ ಬಾಹುಬಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಬಾಹುಬಲಿ ಚಿತ್ರದಲ್ಲಿ ರಮ್ಯಾ ಕೃಷ್ಣ ಜೊತೆಗೆ ತ್ರಿವೇಣಿ ರಾವ್ ತೆರೆ ಹಂಚಿಕೊಂಡಿದ್ದಾರೆ. ಟಗರು ಸಿನಿಮಾದ ಕಾನ್ಸ್ಟೇಬಲ್ ಸರೋಜಾ ಪಾತ್ರದ ನಂತರ ನಟಿ ತ್ರಿವೇಣಿ ರಾವ್ ಅವರ ಜನಪ್ರಿಯತೆ ಹೆಚ್ಚಾಗ್ತಿದೆ. ಈಗಾಗಲೇ ಅವರ ಹೆಸರಲ್ಲಿ ಫ್ಯಾನ್ ಪೇಜ್ಗಳು ಸಹ ಶುರುವಾಗಿದೆ. ಇನ್ನು ಅವರನ್ನ ಮೀಮ್ ಟೆಂಪ್ಲೇಟ್ ಆಗಿ ಸಹ ಜನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಇವರು ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ, ಅಂಥದ್ದೇನಿದೆ ಆ ಪಾತ್ರದಲ್ಲಿ ಅಂತ ನೀವು ತಿಳ್ಕೋಬೇಕು ಅಂದರೆ ನೀವು ಚಿತ್ರನ ನೋಡಲೇಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.